नमस्ते मक्ले एल्लरिगू तरगति गे स्वागत। मुंदिन वार नावु ओंदु हब्ब आचरिस्ता इदीवि। याव हब्ब? गौरी गणेश हब्ब आचरिस्ता इदीवि अल्वा। गणेश चतुर्थि दिवस नावु याव देवर पूजे माड्तीवि? गणेश मामी पूजा माड्तीवि। गणेश मामी हेगे काणिस्तारे निमेल्लरिगू गोत्तल्वा? आदरू नोडि इल्लि ओंदसलि, या देवरु इवरु? इवरु गणेश। गणेशन मुख हेगिदे अंत एल्ल नोडिद्रि अल्वा? ಗಣೇಶನಿಗೆ ಆನೆ ಮುಖ, ಇಷ್ಟು ದೊಡ್ಡ ಸೊಂಡಿಲು ಇದೆ ಅಲ್ವಾ? ಆಮೇಲೆ ಗಣೇಶನಿಗೆ ಒಂದೇ ಒಂದು ಹಲ್ಲು ಹೊರಗಡೆ ಇರುತ್ತೆ, ಅದನ್ನ ನಾವು ದಂತ ಅಂತ ಕರಿತೀವಿ. ಗಣೇಶನಿಗೆ ಒಂದೇ ದಂತ ಇರೋದು, ಆನೆಗೆಲ್ಲ ಸಾಮಾನ್ಯವಾಗಿ ಎರಡು ದಂತ ಇರುತ್ತೆ, ಆದ್ರೆ ಗಣೇಶನಿಗೆ ಒಂದೇ ದಂತ ಇರೋದ್ರಿಂದ ಅವನ್ನ ಏಕದಂತ ಅಂತ ಕೂಡ ಕರಿತೀವಿ. ಗಣೇಶನ ಇನ್ನೊಂದು ಹೆಸರೇನು ಹೇಳಿ? ಏಕದಂತ. ಹೌದು. ಆಮೇಲೆ ಗಣೇಶನ ವಾಹನ ಯಾವುದು ಗೊತ್ತಾ? ಇಲಿ. ಗಣೇಶ ಇಲಿ ಮೇಲೆ ಕೂತ್ಕೊಂಡು ಊರೆಲ್ಲ ಸುತ್ತಾನೆ, ಎಲ್ಲ ಕೊಟ್ಟಿರೋ ಪ್ರಸಾದಗಳನ್ನ ತಿಂತಾನೆ. ಗಣೇಶನ ವಾಹನ ಯಾವುದು? ಪುಟ್ಟ ಇಲಿ. ಆಮೇಲೆ ಗಣೇಶನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾ ನಿಮಗೆ? ಗಣೇಶನ ಅಪ್ಪ ಅಮ್ಮ ಶಿವ ಆಮೇಲೆ ಪಾರ್ವತಿ. ನೋಡಿ, ಇವ್ರು ಯಾರು? ಶಿವ ಆಮೇಲೆ ಪಾರ್ವತಿ, ಇವರು ಗಣೇಶನ ಅಪ್ಪ ಆಮೇಲೆ ಅಮ್ಮ. ಗಣೇಶನಿಗೆ ಏನೋ ತಿನ್ನೋದು ತುಂಬಾ ಇಷ್ಟ, ಅದ್ಯಾವುದು ಗೊತ್ತಾ? ಸಿಹಿ ತಿಂಡಿಗಳು. ಎಲ್ಲ ಸಿಹಿ ತಿಂಡಿಗಳು ಗಣೇಶನಿಗೆ ತುಂಬಾ ಇಷ್ಟ. ಅದ್ರಲ್ಲಿ ಒಂದು ಮಾತ್ರ ಒಂದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅವನಿಗೆ, ಅದ್ಯಾವುದು ಅಂದ್ರೆ ಮೋದಕ. ಮೋದಕ ಗಣೇಶನಿಗೆ ತುಂಬಾ ಪ್ರಿಯವಾದ ತಿಂಡಿ, ಅದಕ್ಕೆ ಅವನಿಗೆ ಮೋದಕ ಪ್ರಿಯ ಅಂತ ಕೂಡ ಕರೀತಾರೆ. ಸರಿನಾ? ನಾವು ಸಾಮಾನ್ಯವಾಗಿ 21 ಮೋದಕನ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸ್ತೀವಿ. ಗಣೇಶನಿಗೆ ನೈವೇದ್ಯಕ್ಕೆ 21 ಮೋದಕಗಳನ್ನ ಮಾಡ್ತೀವಿ. ಇವತ್ತು ನಾವು ಹಾಳೆಗಳಿಂದ ಮೋದಕ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಚಟುವಟಿಕೆ ಮಾಡೋಣ. ಗಣೇಶನ ಪ್ರಿಯವಾದ ತಿಂಡಿ ಮೋದಕ, ಅದ್ರ ಬಗ್ಗೆ ಒಂದು ಚಟುವಟಿಕೆ ಮಾಡೋಣ. ಚಟುವಟಿಕೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಮೋದಕ ಮಾಡಕ್ ನಮ್ಗೆ ಏನೆಲ್ಲ ಸಾಮಾನು ಬೇಕು ನೋಡೋಣ. ಇಲ್ಲಿ ನೋಡಿ, ಮೊದಲಿಗೆ ಏನಿದೆ, ನಾವು ಇದರ ಮೇಲೆ ಮೋದಕಗಳನ್ನು ಅಂಟಿಸ್ತೀವಿ. ಅದಕ್ಕೆ ಇಲ್ಲಿ ಒಂದು ಮಣೆ ಇದೆ, ಆಮೇಲೆ ಒಂದು ಅಂಟಿನ ಕಡ್ಡಿ ಇದೆ, ಆಮೇಲೆ ಇಲ್ಲಿ ಆಯತಾಕಾರದ ಹಾಳೆಯ ತುಂಡುಗಳಿದೆ. ಚಿಕ್ಕ ಚಿಕ್ಕದು ಆಯತಾಕಾರದ ಹಾಳೆಯ ತುಂಡುಗಳು ಎಷ್ಟಿದೆ ಎಣಿಸಿ? 1, 2, 3, 4, 5, 6 ತುಂಡುಗಳಿವೆ. ಈ 6 ತುಂಡುಗಳಿಂದ ನಾವು ಒಂದು ಮೋದಕ ಮಾಡಬಹುದು. ಆ ಮೋದಕ ಮಾಡೋದು ಹೇಗೆ ಅಂತ ತೋರಿಸ್ಲ? ಇದನ್ನ ಮೊದ್ಲಿಗೆ ಸೈಡಿಗೆ ಜರುಗಿಸಿರೋಣ, ಪಕ್ಕಕ್ಕೆ ಜರುಗಿಸಿರೋಣ. ಜರುಗಿಸಿ ಇಲ್ಲಿ ನೋಡಿ, ಒಂದು ಹಾಳೆನ ತಗೊಂಡು ನಾನು ಮಧ್ಯಕ್ಕೆ ಹೀಗೆ ಮಡಚ್ತಾ ಇದ್ದೀನಿ. ಸರಿನಾ? ನೋಡಿ, ಮಡಚಿ ಇಲ್ಲಿಡೋಣ. ನಾನು ಈಗ 6 ಹಾಳೆಗಳನ್ನು ಮಧ್ಯದಲ್ಲಿ ಮಡಚಿದ್ದೀನಿ. ಮುಂದೆ ಏನ್ ಮಾಡೋಣ ಗೊತ್ತಾ? ಒಂದು ಹಾಳೆನ ಈ ಥರ ತಗೊಳ್ಳೋಣ, ಆಮೇಲೆ ಅಂಟನ್ನ ತಗೊಂಡು ಇದ್ರ ಮೇಲೆ ಅಂಟ ಹಚ್ಚೋಣ. ನೋಡಿ, ಇದ್ರ ಮೇಲೆ ನಾನು ಅಂಟು ಹಚ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಈ ಥರ ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ಅಂಟು ಹಚ್ಬೋದು. ಹಚ್ಚಿ ಇನ್ನೊಂದು ಹಾಳೆ ತಗೊಂಡು ಅದನ್ನು ಇದ್ರ ಮೇಲೆ ಅಂಟಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದ್ರ ಮೇಲೆ ಒಂದು. ಮತ್ತೆ ಅಂಟು ಹಚ್ಚೋಣ, ಮತ್ತೆ ಇನ್ನೊಂದು ಹಾಳೆ ಅಂಟಿಸೋಣ. ಇದೇ ಥರ ನಾನು 6 ಹಾಳೆಗಳನ್ನು ಒಂದರ ಮೇಲೆ ಒಂದು ಅಂಟಿಸ್ತೀನಿ. ನೋಡ್ತಾ ಇರಿ, ಇವಾಗ ನಾನು ಇದನ್ನೆಲ್ಲ ಒಂದರ ಮೇಲೆ ಒಂದರ ಮೇಲೆ ಒಂದು ಜೋಡಿಸಿ ಇವಾಗ ಇದರ ಮೇಲೆ ಮೋದಕದ ಆಕಾರ ಬರೆದಿದ್ದೀನಿ. ಇಲ್ಲಿ ನೋಡಿ, ಹುಷಾರಾಗಿರ್ಬೇಕು. ಆ ಮೋದಕದ ಆಕಾರ ಬರೆದು ಕತ್ತರಿಸೋವಾಗ ಹಿಂಗೆ ಬಿಡಿ ಇಡೋ ಕಡೆ ಈ ಥರ ಆಕಾರ ಬರಬೇಕು. ಇದನ್ನು ಅಮ್ಮನ ಸಹಾಯ ಅಪ್ಪನ ಸಹಾಯದಿಂದ ನೀವು ಬರೆಸ್ಕೋಬಹುದು. ಆಮೇಲೆ ಕತ್ತರಿಸ್ಬೇಕಾದ್ರೆ ಯಾರಾದರೂ ದೊಡ್ಡವರು ಕತ್ತರಿಸಿ ಕೊಡ್ತಾರೆ, ನೀವು ಕತ್ತರಿಸ್ಬಾರ್ದು. ಇವಾಗ ಇಲ್ಲಿ ನೋಡಿ, ಇದಕ್ಕೆ ಮೋದಕದ ಆಕಾರದಲ್ಲಿ ನಾನು ಇವಾಗ ಇದನ್ನು ಕತ್ತರಿಸ್ತಾ ಇದ್ದೀನಿ. ಆಮೇಲೆ ಇವಾಗ ಏನು ಮಾಡೋಣ,
ತೆಗೆದು ನೋಡೋಣ ಇದು ಹೇಗೆ ಕಾಣುತ್ತೆ ಅಂತ. ಇಲ್ಲಿ ನೋಡಿ, ಹೀಗೆ ತೆಗೆದ್ರೆ ಇದು ಮೋದಕದ ಥರ ಕಾಣುತ್ತೆ. ಆದರೆ ಇಲ್ಲಿ ಏನು ಮಾಡಬೇಕು ಗೊತ್ತಾ, ಇಲ್ಲೂ ಒಂದ್ಸಲ ನಾವು ಒಂದು ಸ್ವಲ್ಪ ಅಂಟ್ ಹಚ್ಚಿ ಇದನ್ನ ಅಂಟಿಸೋಣ. ನಮ್ಮ ಮೋದಕ ಸಿದ್ಧ ಆಗಿದೆ. ಇದೇ ಥರ ನಾವು ಇನ್ನೂ 5 ಮೋದಕಗಳನ್ನು ಮಾಡೋಣ. ನೋಡ್ತೀರಾ, ನೋಡಿ ನಮ್ಮ ಮೋದಕಗಳೆಲ್ಲ ಸಿದ್ಧ ಆಗಿದೆ. ಇವಾಗ ಇದನ್ನ ಇದರ ಮೇಲೆ ಅಂಟಿಸಿ ನೋಡೋಣವಾ ಹೇಗೆ ಕಾಣುತ್ತೆ ಅಂತ. ನೋಡಿ, ಮೋದಕನ ಈ ಥರ ನಿಲ್ಲಿಸ್ಲೂಬಹುದು, ಈ ಥರ ಮಲಗಿಸ್ಲೂಬಹುದು. ಇದರ ಮೇಲೆ ಅಂಟಿಸೋದಕ್ಕೆ ನಾವು ಇವಾಗ ಈ ಥರ ಮಲಗಿಸೋಣ ಮೋದಕನ ಒಂದು ಭಾಗದಲ್ಲಿ. ನಾನು ಇವಾಗ ತಿರ್ಗಾ ಅಂಟು ತಗೋತೀನಿ. ನೋಡಿ, ಹೀಗೆ ಅಂಟು ಹಚ್ಚಿ ಇಲ್ಲಿ ಅಂಟಿಸ್ತೀನಿ. ಕಾಣ್ತಾ ಇದೆಯಾ ಇದು ಮೋದಕದ ಥರ? ಇದೇ ಥರ ಎಲ್ಲಾನು ಒಂದೊಂದಾಗಿ ಅಂಟಿಸೋಣ. ನಾವು ಈಗ ಈ ಥರ ಒಂದರ ಪಕ್ಕ ಒಂದು ಮೋದಕಗಳನ್ನು ಜೋಡಿಸಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಚಟುವಟಿಕೆ? ಚಟುವಟಿಕೆ ಮುಗಿದ ಮೇಲೆ ಅಂಟಿನ ಡಬ್ಬಾನ ಈ ಥರ ಬಿಟ್ಟು ಹೋಗಬಾರ್ದು, ಮುಚ್ಚಿ ಅದರ ಜಾಗಕ್ಕೆ ಎತ್ತಿ ಇಡಬೇಕು. ಕತ್ತರಿ, ಸೀಸದ ಕಡ್ಡಿ ಎಲ್ಲಾನು ಅದು ಅದರ ಜಾಗಕ್ಕೆ ಇಡಬೇಕು. ನೋಡಿ ನಮ್ಮ ಚಟುವಟಿಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಣೇಶನಿಗೆ ನಾವು ಏನು ಮಾಡಿದ್ದೀವಿ? ಮೋದಕ ಮಾಡಿದ್ದೀವಿ. ಚಟುವಟಿಕೆ ಎಷ್ಟು ಚೆನ್ನಾಗಿತ್ತು ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿತ್ತು ನಮ್ದೆಲ್ಲ ಮೋದಕಗಳು. ನೀವು ಈ ಚಟುವಟಿಕೆನ ಮನೆಯಲ್ಲಿ ಮಾಡಿ. ಇವಾಗ ಪೃಥ್ವಿ ಮಾತಾಜಿ ಇನ್ನೊಂದು ಚಟುವಟಿಕೆ ಬಗ್ಗೆ ಹೇಳ್ಕೊಡ್ತಾರಂತೆ, ಗಣೇಶನ್ನ ಹೇಗೆ ಅಲಂಕಾರ ಮಾಡೋದು ಅಂತ. ನಮ್ಗೆ ಅಡುಗೆ ಮನೇಲಿ ಸಿಗುತ್ತಲ್ಲ ಬೇಳೆಗಳು, ಅದರಿಂದ ಗಣೇಶನ ಅಲಂಕಾರ ಮಾಡಿ ತೋರಿಸ್ತಾರೆ ಪೃಥ್ವಿ ಮಾತಾಜಿ. ನೋಡ್ಕೊಂಡು ಬರೋಣ ನಾವು ಹೇಗೆ ಮಾಡ್ತಾ ಇದ್ದಾರೆ ಪೃಥ್ವಿ ಮಾತಾಜಿ ಅಂತ. ನೀವು ಎಲ್ಲರೂ ಇದನ್ನ ಮನೆಯಲ್ಲಿ ಮಾಡಬೇಕು. ಈ ಮೋದಕದ ಮಣೆ ಆಯಿತು, ಈ ಗಣೇಶನದು ಆಯಿತು. ನಾವು ನಿಮಗೆ ವಾಟ್ಸಪ್ಪಲ್ಲಿ ಇದರದು ರೇಖಾಚಿತ್ರನ ಕಳಿಸ್ತೀವಿ. ಇದರ ಪ್ರಿಂಟ್ ಔಟ್ ತಗೊಂಡು ಅಥವಾ ಕೈಯಲ್ಲಿ ಬರೆದು ನೀವು ಈ ಚಟುವಟಿಕೆಗಳನ್ನ ನೀವು ಮಾಡ್ಬೋದು. ಸರಿನಾ, ಎಲ್ಲರೂ ಮಾಡಬೇಕು, ಮಾಡಿ ನಮಗೆ ತರಗತಿನಲ್ಲಿ ತೋರಿಸ್ಬೇಕು. ಬನ್ನಿ ಹಾಗಾದ್ರೆ ಪೃಥ್ವಿ ಮಾತಾಜಿ ಹತ್ರ ಹೋಗೋಣ ಇವಾಗ. ನಮಸ್ತೆ ಮಕ್ಕಳೇ, ಇವತ್ತಿನ ಚಟುವಟಿಕೆ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ. ಈಗ ಮುಂದಿನ ವಾರದಲ್ಲಿ ಒಂದು ಹಬ್ಬ ಬರ್ತಾ ಇದೆ. ಯಾವ ಹಬ್ಬ ಬರ್ತಾ ಇದೆ, ಯಾರು ಹೇಳ್ತೀರಾ? ಗಣೇಶನ ಹಬ್ಬ ಬರ್ತಾ ಇದೆ ಅಲ್ವಾ. ನೋಡಿ ಅಮ್ಮಂಗೆ ಹೇಳಿ ಈ ಥರ ಅಮ್ಮ ನಿಮಗೆ ಗಣಪತಿದು ರೇಖಾಚಿತ್ರನ ತೆಕ್ಕೊಡ್ತಾರೆ. ನೀವು ಇದರ ಪ್ರತಿನಾದರೂ ತಗೋಬೋದು, ಇಲ್ಲ ಅಮ್ಮನಾದರೂ ನಿಮಗೆ ಬರ್ಕೊಡ್ಬಹುದು. ಮಕ್ಕಳ ಇದನ್ನ ಇಟ್ಕೊಂಡು ನಾವು ಇವತ್ತು ಯಾವ ಚಟುವಟಿಕೆ ಮಾಡೋಣ ಗೊತ್ತಾ? ನೋಡಿ, ಕಾಳುಗಳನ್ನು ಅಂಟಿಸುವ ಚಟುವಟಿಕೆ ಮಾಡೋಣ. ಮೊದಲಿಗೆ ಕಾಳುಗಳ ಹೆಸರನ್ನ ತಿಳ್ಕೊಳ್ಳೋಣ ಮಕ್ಕಳ. ಇದು ಹೆಸರು ಕಾಳು, ಇದು ಉದ್ದಿನ ಬೇಳೆ, ಇದು ಕಡಲೆ ಬೇಳೆ. ಈ ಮೂರು ಬೇಳೆ ಅಂಟಿಸಲು ಅಂಟಿನ ಸಹಾಯ, ಮತ್ತೆ ಗಣಪತಿಗೆ ತಿಲಕ ಅಂಟಿಸಕ್ಕೆ ನಾನು ಇಲ್ಲಿ ನೀಲಿ ಬಣ್ಣದ ಒಂದು ಕುಂದನ್ ತಗೊಂಡಿದ್ದೀನಿ ಮಕ್ಕಳ. ನಿಮ್ಮಲ್ಲಿ ಇದ್ರೆ ಅಂಟಿಸ್ಬಹುದು, ಇಲ್ದಿದ್ರೆ ಹಾಗೆ ಕೂಡ ಬಿಡಬಹುದು ಮಕ್ಕಳ. ಈಗ ನಿಮಗೆಲ್ಲ ಚಟುವಟಿಕೆ ಮಾಡೋದು ಅಂದರೆ ಬಹಳ ಇಷ್ಟ ಅಲ್ವಾ? ನನಗೂ ತುಂಬ ಇಷ್ಟ ಮಕ್ಕಳ ಚಟುವಟಿಕೆ ಮಾಡೋದು. ಬನ್ನಿ ಹಂಗಾದ್ರೆ ಚಟುವಟಿಕೆ ಮಾಡಿ ನಾವು ಖುಷಿ ಪಡೋಣ. ನಮ್ಮ ಪುಟ್ಟ ಗಣಪನ್ನ ಕಾಳುಗಳಿಂದ ಅಲಂಕಾರ ಮಾಡೋಣ. ಬನ್ನಿ ಮಕ್ಕಳ. ಮೊದಲಿಗೆ ನಾನು ಕಿರೀಟಕ್ಕೆ ಇಲ್ಲಿ ನೋಡಿ ಕಡಲೆ ಬೇಳೆನ ತಗೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳ, ಒಂದೇ ಸತಿ ಅಂಟನ್ನ ಅಂಟಿಸ್ಬಾರ್ದು ಅಂತ ಗೊತ್ತಿದೆ ಅಲ್ವಾ? ಸ್ವಲ್ಪ ಸ್ವಲ್ಪನೇ ಅಂಟು ಹಾಕ್ಕೊಳ್ಳೋಣ. ನೋಡಿ, ನಾನು ಅರ್ಧ ಭಾಗಕ್ಕೆ ಮಾತ್ರ ಈಗ ಅಂಟನ್ನ ಹಾಕ್ತೀನಿ. ಹಾಕಿದಾದ್ಮೇಲೆ ನಾನು ಕಡಲೆ ಬೇಳೆನ ತಗೊಂಡು ಅಂಟಿಸ್ತಾ ಹೋಗ್ತೀನಿ ಮಕ್ಕಳ. ಈ ರೀತಿ ಒಂದ್ರ ಪಕ್ಕ ಒಂದ್ರ ಪಕ್ಕ ಕಡಲೆ ಬೇಳೆನ ಅಂಟಿಸ್ಬೇಕು ಮಕ್ಕಳ. ನೀವೇ ಚಟುವಟಿಕೆ ಮಾಡಬೇಕು,
ಯಾರು ಅಮ್ಮನ ಹತ್ರ ಚಟುವಟಿಕೆನ ಮಾಡಿಸ್ಕೊಬಾರದು ಮಕ್ಕಳ ಈ ಕಾಳುಗಳನ್ನ ಒಂದೊಂದೇ ಎರಡು ಬೆರಳಿನ ಸಹಾಯದಿಂದ ತಗೊಳ್ಳೋದ್ರಿಂದ ನಿಮ್ಮಗಳ ಬೆರಳಿಗೆ ಬಲ ಬರುತ್ತೆ ಮಕ್ಕಳ ಮುಂದಿನ ತರಗತಿಗಳಲ್ಲಿ ನಾವು ಸೀಸದ ಕಡ್ಡಿ ಎಲ್ಲ ಇಟ್ಕೊಂಡು ಬಣ್ಣ ಹಚ್ಚೋದು ಎಲ್ಲ ಮಾಡ್ತೀವಿ ಅಲ್ವಾ ಅದಕ್ಕೆಲ್ಲ ನಮಗೆ ಸಹಾಯ ಆಗುತ್ತೆ ಮಕ್ಕಳ ಈ ರೀತಿ ಹಚ್ಚಬೇಕು ಕಾಳುಗಳನ್ನ ಈ ರೀತಿ ನಿಧಾನಕ್ಕೆ ಹಚ್ಚಬೇಕು ಮಕ್ಕಳ ಹಚ್ಚಿದಾದ ಮೇಲೆ ದಾನಕ್ಕೆ ಒಂದಸತಿ ಹಿಂಗೆ ಒತ್ತಬೇಕು ಒತ್ತಿದ್ರೆ ಅದು ಅಂಟಿಗೆ ಅಂಟ್ಕೊಂಡು ಬಿಡುತ್ತೆ ಮಕ್ಕಳ ಬಿದ್ದೋಗಲ್ಲ ಆಮೇಲೆ ಅದು ಈಗ ಇನ್ನೊಂದು ಭಾಗಕ್ಕೆ ಹಾಕೊಂತಾ ಇದೀನಿ ಇನ್ನೊಂದು ಭಾಗಕ್ಕೆ ಅಂಟ್ ಹಾಕಿದಾದ ಮೇಲೆ ಈ ಭಾಗಕ್ಕೂ ಕೂಡ ನಾನು ಕಡಲೆ ಬೇಳೆನ ಅಂಟಿಸ್ತೀನಿ ಮಕ್ಕಳ ಈ ರೀತಿ ಹಚ್ಚಿದಾದ ಮೇಲೆ ಒಂದು ಸತಿ ಅದು ಅಂಟಿಂದ ಬಿದ್ದೋಗ್ದಂಗೆ ಒತ್ತಬೇಕು ಅಂತಾದ ಮೇಲೆ ನಾನು ಇಲ್ಲಿ ತಿಲಕದ ರೀತಿ ತಿಲಕಕ್ಕೆ ಒಂದು ನೀಲಿ ಬಣ್ಣದ ಕುಂದನ್ನ ತಗೊಂಡಿದ್ದೀನಿ ಮಕ್ಕಳ ಅದನ್ನ ನಾನು ಅಂಟಿಸ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ನೀವು ಅಂಟಿಸಬಹುದು ಇಲ್ಲದಿದ್ದರೆ ಹಾಗೇನು ಬಿಡಬಹುದು ಮಕ್ಕಳ ಈಗ ನಾನು ನಮ್ಮ ಗಣಪನ ಹೊಟ್ಟೆ ಭಾಗಕ್ಕೆ ಈ ಉದ್ದಿನ ಬೇಳೆನ ತಗೊಂತಾ ಇದ್ದೀನಿ ಮಕ್ಕಳ ನಾನು ಮುಖಕ್ಕೆ ಕಿವಿಗೆ ಕೈಗೆ ಮತ್ತೆ ಸೊಂಡಲಿಗೆ ಹಚ್ಚತಾ ಇಲ್ಲ ಮಕ್ಕಳ ನೀವು ಕೂಡ ಹಚ್ಚಬಾರದು ಉದ್ದಿನ ಬೇಳೆನ ಅಂಟಿಸ್ತೀನಿ ಈ ಗೆರೆಗೆ ಹಾಕಬಾರದು ಮಕ್ಕಳ ಈ ಗೆರೆಗೆ ಹಾಕಬಾರದು ಗೆರೆಯ ಒಳಭಾಗಕ್ಕೆ ಮಾತ್ರ ಅಂಟನ ಹಾಕಬೇಕು ಮಕ್ಕಳ ಉದ್ದಿನ ಬೇಳೆ ಬಹಳ ಚಿಕ್ಕದಾಗಿರೋದ್ರಿಂದ ಮಕ್ಕಳ ಇದು ಒಂದೊಂದೇ ತಗೊಳ್ಳೋದಕ್ಕೆ ಆಗೋದಿಲ್ಲ ಕೈಗೆ ಸಿಗೋದಿಲ್ಲ ಮಕ್ಕಳ ಈ ರೀತಿ ತಗೊಂಡು ಈ ರೀತಿ ಉದ್ರಿಸ್ತಾ ಹೋಗಬೇಕು ಮಕ್ಕಳ ನಾ ಒಣಗಕ್ಕೆ ಬಿಡಬೇಕು ನಾವು ಆಯ್ತಾ ಈಗ ಈ ಕಡೆ ಅರ್ಧ ಭಾಗದ ಗಣಪನ ಹೊಟ್ಟೆಗೆ ಗೋಂದ ಹಾಕ್ತಾ ಇದ್ದೀನಿ ನಾನು ಕಾಳನ್ನ ಹಾಕ್ತಾ ಇದ್ದೀನಿ ಉದ್ರಿಸ್ತಾ ಇದ್ದೀನಿ ಮಕ್ಕಳ ನೋಡಿ ತರ ಉದ್ರಿಸಿ ತರ ನಿಧಾನಕ್ಕೆ ಹರಡಿದ್ರೆ ಗೆರೆ ಒಳಗಡೆಗೇನೆ ಬರುತ್ತೆ ಮಕ್ಕಳ ಅದು ಪಂಚೆಗೆ ಈ ಭಾಗಕ್ಕೆ ಮತ್ತೆ ಈ ಭಾಗಕ್ಕೆ ಈ ಕಾಳನ್ನ ಉಪಯೋಗಿಸ್ತಾ ಇದ್ದೀನಿ ಈ ಕಾಳಿನ ಹೆಸರು ಹೆಸರು ಕಾಳು ನೋಡಿ ಇದೆ ಅರ್ಧ ಭಾಗಕ್ಕೆ ಮಾತ್ರ ಅಂಟ ಹಾಕೋಬೇಕು ನಮ್ಮ ಮಕ್ಕಳಿಗೆ ಗೊತ್ತಾಗೋಗಿದೆ ಈಗ ಈಗ ಕಾಳನ್ನ ತಗೊಂಡು ಅಂಟಿಸ್ತಾ ಹೋಗಬೇಕು ಮಕ್ಕಳ ಈ ಭಾಗ ಆಯ್ತಲ್ಲ ಅದೇ ರೀತಿ ಈ ಭಾಗಕ್ಕೆ ಕೂಡ ಅಂಟಿಸೋಣ ಮಕ್ಕಳ ಸ್ವಲ್ಪ ಸ್ವಲ್ಪನೇ ಹೆಸರು ಕಾಳು ತಗೊಳ್ಳಿ ಒಂದೊಂದೇ ಹೆಸರು ಕಾಳು ತಗೊಂಡ್ರೆ ಭಾಳ ಸಮಯ ಆಗುತ್ತೆ ಸ್ವಲ್ಪ ಸ್ವಲ್ಪ ಹೆಸರು ಕಾಳು ತಗೊಂಡು ದಾನಕ್ಕೆ ಒಂದು ಸತಿಗೆ ಒಂದು ಸ್ವಲ್ಪ ಮೂರರಿಂದ ನಾಲ್ಕು ಹೆಸರು ಕಾಳು ತಗೊಳ್ಳಿ ಈ ರೀತಿ ಮಾಡಿ ನಾವು ಚಟುವಟಿಕೆನ ಮಾಡಿ ಮುಗಿಸ್ಬೇಕು ಮಕ್ಕಳ ಇದು ಗಣಪನ ಪಂಚೆ ಹಸಿರು ಬಣ್ಣಕ್ಕೆ ಇಲ್ಲಿ ಉದ್ದಿನ ಬೇಳೆ ಇಲ್ಲಿ ಕಡಲೆಬೇಳೆ ನೋಡಿ ಮಕ್ಕಳ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ಹೆಸರು ಕಾಳು ಈ ಮೂರು ಕಾಳುಗಳನ್ನ ಉಪಯೋಗಿಸಿ ನಾವು ಗಣಪನ ಅಲಂಕಾರ ಮಾಡಿದ್ದೀವಿ ಮಕ್ಕಳ ನಾನು ನಿಮಗಿಲ್ಲಿ ಧಾನ್ಯಗಳನ್ನ ಅಂದರೆ ಕಾಳುಗಳನ್ನ ಅಂಟಿಸಿ ಗಣೇಶನಿಗೆ ಅಲಂಕಾರ ಮಾಡೋದನ್ನ ತೋರಿಸಿದ್ದೀನಿ ನೀವು ಬಣ್ಣ ಬಣ್ಣದ ಕುಂದನ್ ಮಣಿಗಳಿಂದ ಕೂಡ ಮಾಡಬಹುದು ಮಕ್ಕಳ ಈ ಚಟುವಟಿಕೆಯನ್ನು ಆದರೆ ಈಗ ತರಗತಿ ಮುಗಿಸೋ ಸಮಯ ಆಗಿದೆ ಎಲ್ಲರೂ ಶಾಂತಿ ಮಂತ್ರಕ್ಕೆ ಕೈ ಜೋಡಿಸಿ ಮಕ್ಕಳ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ
ರಾಮ್ ರಾಮ್.